ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಸೊ ಸುಬ್ರಹ್ಮಣ್ಯ ಎರಡು ಸಾವಿರದ ಎಂಟು ಹದಿಮೂರು ಹದಿನೆಂಟು ಈ ಮೂರು ಬಾರಿ ಕೂಡ ರವಿ ಸುಬ್ರಹ್ಮಣ್ಯ ಅಲ್ಲಿ ಬಿ ಜೆ ಪಿಯಿಂದ ಗೆದ್ದಿದ್ರು ಸೊ ಭಾರಿ ಅಂತರದಿಂದಲೇ ಗೆದ್ದಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೆಂಟು ಸಾವಿರ ಮತಗಳ ಅಂತರದಿಂದ ಅವರು ಗೆದ್ದಿದ್ರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸುಬ್ರಹ್ಮಣ್ಯ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಆದರೆ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಸ್ಥಳೀಯರು ಅಂದರೆ ಬಿ ಜೆ ಪಿಯ ನಾಯಕರು ಬೇಡ ಬೇರೆಯವ್ರಿಗೆ ಕೊಡಿ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಇವ್ರನ್ನ ಬೇರೆ ಕಾನ್ಸ್ಟೆನ್ಸಿಗೆ ಹೋಗಿ ಅನ್ನೋ ಒಂದು ಮಾತು ಇದೆ ಜೊತೆಗೆ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೂ ಕೂಡ ಟಿಕೆಟ್ ಕೊಡಿ ಅನ್ನೋ ಒಂದು ಚರ್ಚೆ ಆಗಿದೆ ಮೇಡಮ್ ಅವರು ಕೇಳ್ತಾ ಇದ್ದಾರಂತೆ ಬಟ್ ಫೈನಲಿ ಈಗ ರವಿ ಸುಬ್ರಹ್ಮಣ್ಯ ಮತ್ತು ತೇಜಸ್ವಿ ಅಶ್ವಿನಿ ತೇಜಸ್ವಿನಿ ಅನಂತಕುಮಾರ್ ಬರ್ತಾ ಇದೆ ಇನ್ನು ಕಾಂಗ್ರೆಸ್ಸಿಂದ ಲಾಸ್ಟ್ ಟೈಮು ಕಂಡೆಸ್ಟ್ ಮಾಡಿ ಸೋತಿದ್ರು ಯು ಬಿ ವೆಂಕಟೇಶು ಜೊತೆಗೆ ಡಾಕ್ಟರ್ ಗುಹಾ ಏನು ಗುರುರಾಜ್ ಅವರ ಮಗ ರಾಜ್ಗುರು ಅವ್ರ ಮಗ ಜ್ಯೋತಿಷಿ ಇದ್ದಾರೆ ಅವರ ಮಗನ ಹೆಸರು ಕೂಡ ಇದೆ ಇನ್ನು ಎ ಎ ಪಿಯಲ್ಲಿ ರಾವ್ ಹೆಸರು ಕೇಳ್ಬರ್ತಾ ಇದೆ ಅವರೇ ನಿಂತಾರೆ ಕೇಳಬಾರ್ದಲ್ಲ ಅವರೇ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ ಭಾಸ್ಕರ್ ರಾವ್ ಎಕ್ಸ್ ಕಮಿಷನರ್ ಆಗಿದ್ದರು ಬೆಂಗಳೂರಿನ ಕಮಿಷನರು ಆಮೇಲೆ ಜೆ ಡಿ ಎಸ್ ಇಂದ ಅರಮನೆ ಶಂಕರ್ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸೊ ಒಂದು ರೀತಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಪಿಯಲ್ಲಿ ಕೂಡ ಇಬ್ಬರು ಕಾಂಗ್ರೆಸ್ನಲ್ಲಿ ಒಂದು ಇದ್ದಾರೆ ಜೆ ಡಿ ಎಸ್ ಜೊತೆಗೆ ಎ ಎ ಪಿ ಎ ಪಿ ಸ್ವಲ್ಪ ಮತಗಳನ್ನ ಕೀಳಬಹುದು ಇಲ್ಲಿ ಸೊ ಹಾಗಾಗಿ ಸದ್ಯಕ್ಕೆ ನಮ್ಮ ಒಂದು ಸರ್ವೆ ಪ್ರಕಾರ ಈಗ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅದು ರವಿ ಸುಬ್ರಹ್ಮಣ್ಯ ಆಗಿರ್ಬೋದು ತೇಜಸ್ವಿ ಅನಂತಕುಮಾರ ಆಗಿರ್ಬೋದು ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಶಿವ ಎ ಎ ಪಿ ಎಂಟ್ರಿ ಕೊಡ್ತಾ ಇದೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಬೆಂಗಳೂರು ಸಿಟಿಯಲ್ಲಿ ಎಸ್ಪೆಷಲಿ ನಾವು ಗಮನಿಸೋದಾದರೆ ರಾವ್ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ ಸೊ ಯಾರಿಗೆ ಎಫೆಕ್ಟ್ ಕೊಡಬಹುದು ಡಿಸೆಂಬರ್ ಎಂಟರ ಫಲಿತಾಂಶದಲ್ಲಿ ಬಿ ಜೆ ಪಿ ಆಳ್ವಿಕೆ ಇರ್ತಕ್ಕಂಥ ಗುಜರಾತ್ ಅಲ್ಲಿ ಎ ಪಿ ಒಂದು ಹದಿನೈದು ಸ್ಥಾನದ ಮೇಲೆ ಗಳಿಸಿದ್ರೆ ಬಸಂಗುಡಿ ಸರ್ವಜ್ ನಗರ ಪುಲ್ಕೇಶಿ ನಗರ ಸೇರಿದಂಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ಎ ಎ ಪಿ ಒಂದು ಒಳ್ಳೆ ಓಟ್ಗಳನ್ನ ಪಡೆಯುತ್ತೆ ಆಮೇಲೆ ಕೇಜ್ರಿವಾಲ್ ನೋಡಿ ರಾಹುಲ್ ಗಾಂಧಿಗ ಸೀರಿಯಸ್ನೆಸ್ ಇಲ್ಲ ಚುನಾವಣೆ ಬಗ್ಗೆ ಕೇಜ್ರಿವಾಲ್ ಗುಜರಾತ್ ಅಲ್ಲಿ ಜಾಂಡಾಡವ್ರೆ ಅವ್ರ ಮೇಲೆ ಅದಕ್ಕೆ ಇಲ್ಲಿಗೂ ಬಂದ ಮೇಲೆ ಬರ್ತಾರೆ ಕೇಜ್ರಿವಾಲ್ ಬರ್ತಾರೆ ಬೆಂಗಳೂರು ಇಪ್ಪತ್ತೆಂಟು ಕ್ಷೇತ್ರ ಡೆಲ್ಲಿ ಫ್ಲೈಟ್ ತರ ಸಾಕು ಒಂದೂವರೆ ಗಂಟೆ ಎರಡು ಗಂಟೆ ಬೆಂಗಳೂರು ಬಾ ಬೆಂಗಳೂರು ಸಿಟಿ ಪ್ರಚಾರ ಮಾಡು ಹೋಗು ಕೇಜ್ರಿವಾಲ್ ಇಲ್ಲಿಗೆ ಬರೋದ್ರಿಂದ ಯಾರು ಗೊತ್ತಾ ತೊಂದ್ರೆ ಬಸಗುಡಿ ವಿಚಾರಕ್ಕೆ ಬಂದ ಬರೋದಾದ್ರೆ ಭಾಸ್ಕರಾವ್ ಸೇರಿದಾಗ ಸೇರ್ದಾಗಿದ್ದಂತ ಉಮಸ್ ಭಾಸ್ಕರಾವ್ ಸೇರ್ದಾಗಿದ್ದಂತ ಲೆಕ್ಕಾಚಾರ ಈಗಿಲ್ಲ ನಾನು ಕಮಿಷನ್ ಮಾಜಿ ಕಮಿಷನರ್ಗ ಅವರು ಈಗಲೂ ಅದೇ ದಾಟಿ ನಡೆಯಲ್ಲ ರವಿ ಸುಬ್ರಹ್ಮಣ್ಯ ಹಾಗೆ ತೇಜಸ್ವಿನಿ ಅನಂತ್ ಕುಮಾರ್ ಅಲ್ಲಿ ಯು ಬಿ ವೆಂಕಟೇಶ್ ವರ್ಸಸ್ ಡಾಕ್ಟರ್ ಗುಹಾ ಡಾಕ್ಟರ್ ಗುಹಾ ಡಿ ಕೆ ಕುಮಾರ್ ಹ್ಯಾಂಡು ಯು ಬಿ ವೆಂಕಟೇಶ್ ಮಲ್ಲಿಕಾರ್ಜುನ್ ಕರ್ಗೆ ಹ್ಯಾಂಡು ಹ್ಯಾಂಡು ನಿಮ್ಗೆ ಅರ್ಥ ಆಗಿರುತ್ತೆ ಟಿಕೆಟ್ ಯಾರಿಗೆ ಅಂತ ಹೌದು ಯಾರು ಟಿಕೆಟ್ ಯಾರು ಯು ಬಿ ವೆಂಕಟೇಶ್ ಯು ಬಿ ವೆಂಕಟೇಶ್ ಗೆ ಮಲ್ಲಿಕಾರ್ಜುನ್ ಎ ಸಿ ಸಿ ಅಲ್ವಾ ಇವರು ಬಿ ಪಂ ಕೂಡ ಸಿ ಪಾರ್ ಕೂಡ ತಕ್ಕಿದೆ ಅವರಿಗೆ ಕೊಡ್ತಾರೆ ಇಲ್ಲ ಬಿನೇ ಕೊಡ್ತಾರೆ ಡೈರೆಕ್ಟ್ ಆಗಿ ಅವ್ರಿಗೆ ಹೆಚ್ಚು ಕಮ್ಮಿ ಅರಮನೆ ಶಂಕರ್ ಜೆ ಇಂದ ಭಾಸ್ಕರ್ ಇಲ್ಲಿ ಚತುಷ್ಕೋನ ಸ್ಪರ್ಧೆ ಆಗುತ್ತೆ ಎಸ್ ಚತುಷ್ಕೋನ ಸ್ಪರ್ಧೆ ಒಂದಷ್ಟು ವ್ಯತ್ಯಾಸಗಳಾಗ್ಬೋದು ಭಾಸ್ಕರ್ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಅರ್ಮನಶಂಕರ್ ಒಕ್ಲಿಗರು ಲಾಸ್ಟ್ ಟೈಮ್ ಅಲ್ಲಿ ಬಸಂಗುಡಿಯಲ್ಲಿ ಜೆಡಿಎಸ್ ಸೆಕೆಂಡ್ ಪ್ಲೇಸ್ ಅದೇ ಬಗೆಗೌಡರು ಬಗೆಗೌಡರು ಸೋತಿದ್ರು ಅವರ ಮೂವತ್ತೆಂಟು ಸಾವಿರ ಬಿಜೆಪಿ ಒಟ್ಟು ಯಾರು ಕಡಿಮೆ ಮಾಡಿದ್ರೆ ಮೂವತ್ ಸಾವಿರ ರಿಸಲ್ಟ್ ಚೇಂಜ್ ಆಗುತ್ತೆ ಆ ಮೂವತ್ತೆಂಟು ಸಾವಿರದಲ್ಲಿ ಭಾಸ್ಕರ್ ಒಂದ್ ಇಪ್ಪತ್ತು ಸಾವಿರ ತಕೊಂಡ್ರೆ ಇನ್ನು ಹದಿನೆಂಟು ಸಾವಿರದ ಓಟ್ನ ಯು ವಿ ಎಕ್ಸ್ಟ್ರಾ ಕಿತ್ಕೊಂಡ್ರೆ ರಿಸಲ್ಟ್ ಆಚೆ ಆಗ್ಬಹುದು ರವಿ ಟಿಕೆಟ್ ಬೇಡ ತೇಜಸ್ವಿನಿ ಕೊಡಿ ಇಲ್ಲ ಬೇರೆಯವ್ರನ್ನ ಕೊಡಿ ಅನ್ನೋ ಚರ್ಚೆ ಕೂಡ ಆಗ್ತಿದೆ ಅಂತೆ ಪಾರ್ಟಿಯಲ್ಲಿ ಆಗ್ತಾ ಇದೆ ಯಾಕಂದ್ರೆ ಅವ್ರ ಅಣ್ಣನ್ ಮಗನ್ಗೆ ಎಂಪಿ ಮಾಡೋರು ತೇಜಸ್ವಿ ಸೂರ್ಯ ಮನೆಗೆ ಹೆಂಗ್ ಕೊಡ್ತೀರಿ ನೀವು ಆಮೇಲೆ ನಾವೇನ್ ಕಾಮನ್ ಅಲ್ವಾ ನಾವ್ ತೇಜಸ್ವಿನಿ ಅನಂತ್ ಕುಮಾರ್ ದರ್ಪದಿಂದ ಏನ್ ಕೇಳ್ತಾ ಇಲ್ಲ ಪಾಪ ಅವ್ರ ಕೆಲಸ ಹ್ಮ್ ಕೊಡಿ ಅಂತ ಸುರೇಶ್ ಅಂಗಡಿ ಪತ್ನಿ ಸಂಸದೆ ಆಗ್ಬೋದು ಬೇರೆಯವರ ಅನುಕಂಪದಲ್ಲಿ ಕೊಡ್ತೀರಿ ಯಾಕೆ ಅನಂತ್ ಕುಮಾರ್ ವೈಫ್ ಎಮ್ ಎಲ್ ಆಗ್ಬಾರ್ದು ಹ್ಮ್ ಹೌದು ಹೆಂಡತಿ ಅನ್ನೋ ಕಾರಣಕ್ಕಲ್ಲ ಅವ್ರದೇ ಆದಂತ ಅದಮ್ಯ ಚೇತನ ಕಟ್ಕೊಂಡು ಸೇವೆ ಮಾಡವ್ರೆ ತೇಜಸ್ವಿ ಕುಮಾರ್ ಅನಂತ್ ಕುಮಾರ್ ಅಷ್ಟೇ ಒಂದು ಅಲ್ಲ ಇದೆ ಕುಮಾರ್ ಹಾಗಾಗಿ ಆಗ್ಬೋದು ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಜೀನಿ ಪ್ರತಿ ದಿನ ಒಂದ್ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದು ಜೀನಿ ಪೌಡರ್ ಕೊಟ್ಬಿಡೋದು